ಎರಡೂವರೆ ಗಂಟೆಯಿಂದ ರಾಗಿಣಿ ಅವರ ವಿಚಾರಣೆ ನಡೀತಾ ಇದೆ ಸಿಸಿಬಿ ಕಚೇರಿಯಲ್ಲಿ. ಅದು ಮುಖ್ಯ ಅಲ್ಲ. ಈಗ ಬರ್ತಾ ಇರುವಂತ ಮಾಹಿತಿ, ಬಂಧನ ಸಾಧ್ಯತೆ ಇದೆ. ಆಪ್ತ ರವಿಶಂಕರ್ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಈಗ ಬಂಧಿಸುವಂತ ಸಾಧ್ಯತೆ ಇದೆ. ಅವ್ರು ಮಾಹಿತಿ ಕೊಟ್ರಂತ ಹೇಳಿ ಬಂಧಿಸೋಕಾಗಲ್ಲ, ಆದ್ರೆ ಅವ್ರು ಕೊಟ್ಟಿರುವಂತ ಮಾಹಿತಿಯ ಸಂಬಂಧ ವಿಚಾರಣೆಯನ್ನ ನಡೆಸಿ ಆ ವಿಚಾರಣೆಗೆ ಸಂಬಂಧಪಟ್ಟಂತ ಸಾಕ್ಷ್ಯಗಳು ಸಿಕ್ಕಾಗ ಮತ್ತೊಂದಿಷ್ಟು ವಿಚಾರಗಳನ್ನ ಆಚೆ ತೆಗಿಬೇಕು ಅಂತ ಅಂದಾಗ ಈ ಬಂಧನವನ್ನ ಮಾಡುವಂತ ಕಾರ್ಯಕ್ರಮಕ್ಕೆ ಪೊಲೀಸರು ಮುಂದಾಗ್ತಾರೆ. ಬಂಧನ ಆಗೋದು ಅಷ್ಟು ಸುಲಭವಲ್ಲ ವಿಚಾರಣೆಯನ್ನ ಮಾಡಿದ ನಂತರ. ಆದ್ರೆ ಈಗ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಪಡಿಬೇಕಾಗಿರೋದ್ರಿಂದ ರಾಗಿಣಿಯನ್ನ ಬಂಧಿಸುವಂತ ಸಾಧ್ಯತೆ ಇದೆ. ನಟಿ ರಾಗಿಣಿ ಪೊಲೀಸರ ವಶಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಗೆ ಸಿಸಿಬಿ ಮೂಲಗಳ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಡ್ರಗ್ ಕೇಸ್ನಲ್ಲಿ ನಟಿ ರಾಗಿಣಿ ಬಂಧನ ಸಾಧ್ಯತೆ ಈಗ ಕೇಳಿ ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಬಂಧನವನ್ನ ಮಾಡುವಂತ ಸಾಧ್ಯತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಹಜವಾಗಿ ಇನ್ನೊಂದಿಷ್ಟು ಮಾಹಿತಿಗಳು, ಇನ್ನೊಂದಿಷ್ಟು ಈ ವಿಚಾರದಲ್ಲಿ ಆಳ ಅಗಲವನ್ನ ಅರ್ಥ ಮಾಡಿಕೊಳ್ಳೋಕೆ ಪೊಲೀಸರು ಮತ್ತೊಂದಿಷ್ಟು ವಿಚಾರಣೆಯನ್ನು ಮಾಡುವಂತ ಅಗತ್ಯತೆ ಇರುತ್ತೆ. ಈಗ ಇಷ್ಟು ಸಾಕಾಗ್ತಿಲ್ವಂತ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಆಳವಾಗಿ ಬೇರಿರುವಂತ ಮಾಹಿತಿ ಏನಾದರೂ ಪೊಲೀಸರಿಗೆ ಲಭ್ಯವಾಗ್ತಾ ಇದೆಯಾ, ಹೇಗೆ ಮುರಳಿ? ಖಂಡಿತ ಖಂಡಿತ ಅರುಣ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕ್ರೋಢೀಕರಿಸಿಕೊಂಡಿರುವಂತದ್ದು. ಸಿಸಿಬಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇದಾವೆ. ಯಾಕಂದ್ರೆ ಕೋಡ್ ವರ್ಡ್ಗಳನ್ನ ಬಳಸ್ಕೊಂಡು ಇವರು ಡೀಲ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು. ಆ ಮಾಹಿತಿಗಳಿಗೆ ಪುಷ್ಟಿ ನೀಡುವಂತೆ ರವಿಶಂಕರ್ ಮೊಬೈಲ್ ಅಲ್ಲಿ ಇರ್ಬೋದು ಮತ್ತು ರಾಗಿಣಿ ಅವರ ಮೊಬೈಲ್ ಅಲ್ಲಿ ಇರ್ಬೋದು, ಜೊತೆಗೆ ಕಾರ್ತಿಕ್ ಅವರ ಮೊಬೈಲ್ ಅಲ್ಲಿ ಇರ್ಬೋದು ಮತ್ತು ರಾಹುಲ್ ಅವರ ಮೊಬೈಲ್ ಅಲ್ಲಿ ಇರ್ಬೋದು, ಈ ಎಲ್ಲಾ ಮೊಬೈಲ್ ಗಳಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿತ್ತು. ಆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ವಶಕ್ಕೆ ಈಗಾಗಲೇ ನಾವು ತೆಗೆದುಕೊಂಡಿದ್ದೀವಿ. ಜೊತೆಗೆ ರಾಗಿಣಿ ಅವರ ಹೇಳಿಕೆ ನಮ್ಗೆ ಸಮಂಜಸ ಅಂತ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ರಾಗಿಣಿ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಡೋದ್ರಲ್ಲಿ ಹಿಂದೆಟನ್ನ ಆಗ್ತಾ ಇದಾರೆ. ಯಾಕಂದ್ರೆ ರಾಗಿಣಿ ಅವರು ಹೇಳೋ ಮಾಹಿತಿ ಪ್ರಕಾರ ನಾವು ಕೆಲವೇ ನಾನು ಡ್ರಗ್ಸ್ ನ ಏನು ವಿಚಾರ ಏನಿತ್ತು, ಡ್ರಗ್ಸ್ ನಗೆ ವಿರೋಧವಾಗಿ ನಾನು ಸಾಕಷ್ಟು ಕ್ಯಾಂಪೇನ್ ಗಳನ್ನ ಮಾಡಿದ್ದೀನಿ, ಆ ಕ್ಯಾಂಪೇನ್ ಗಳನ್ನ ಮಾಡಿದ್ರು ಕೂಡ ನೀವು ನನ್ನನ್ನ ಎಂಬ್ರೈಸ್ ಮಾಡ್ತಾ ಇದೀರಿ, ಮತ್ತೆ ಮತ್ತೆ ನನ್ನ ಮೇಲೆ ಒತ್ತಡವನ್ನು ಹಾಕುವ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇದೀರಿ ಅಂತೇಳಿ ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಅಂದ್ರೆ ಸಿಸಿಬಿ ಅಧಿಕಾರಿಗಳಿಗೆ ರಾಗಿಣಿ ಅವರು ಹೇಳ್ತಾ ಇರೋ ಹೇಳಿಕೆಗಳು ಅಷ್ಟೊಂದು ಸ್ಪಷ್ಟವಾಗಿ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಸಿಸಿಬಿ ಅಧಿಕಾರಿಗಳಿಗೆ ಈಗಿರುವಂತ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿತ್ತು ಆ ಟೆಕ್ನಿಕಲ್ ಎವಿಡೆನ್ಸ್ಗೂ ಈ ರಾಗಿಣಿ ಅವರು ಹೇಳ್ತಾ ಇರೋದಕ್ಕೂ ಯಾವುದೇ ರೀತಿಯ ಹೋಲಿಕೆ ಆಗ್ತಲ್ಲ, ಅಜಗಜಾಂತರ ವ್ಯತ್ಯಾಸಗಳು ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಬಹುಶಃ 90% ಅಂದ್ರೆ ಸಿಸಿಬಿ ಉನ್ನತ ಮೂಲಗಳು ಮಾಹಿತಿಯನ್ನ ಸ್ಪಷ್ಟಪಡಿಸ ಇರೋ ಪ್ರಕಾರ ಇನ್ನ 1 ಗಂಟೆ ಒಳಗಡೆ ರಾಗಿಣಿಯನ್ನ ಬಂಧನ ಮಾಡ್ತಾರೆ. ಅಫಿಷಿಯಲ್ ಆಗಿ ಆಕೆಯನ್ನ ಬಂಧನ ಮಾಡಿ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂದ್ರೆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಆಕೆಯನ್ನು ವಶ ಏನು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಆಕೆಯನ್ನ ನ್ಯಾಯಾಧೀಶರ ಮುಂದೆ ಹಾಜರು ಪಡ್ತೀವಿ, ಅದಾದ ನಂತರ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ, ಪೊಲೀಸ್ ವಶಕ್ಕೆ ತೆಗೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಸಿಸಿಬಿ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾರೆ ಅಂತದ್ದು. ಬಹುಶಃ ಈ ಬೆಳಗ್ಗೆ 11:30 ಅಂದ್ರೆ ಬೆಳಗ್ಗೆ 6:30 ಆಕೆ ಮನೆ ಮೇಲೆ ದಾಳಿ ಆಗುತ್ತೆ. 11:30 ಸಿಸಿಬಿ ಕಚೇರಿಗೆ ಆಕೆಯನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿಂದನೂ ನಡೀತಾ ಇರೋ ಏನು ಈ ವಿಚಾರಣೆಯ ಹೈಡ್ರಾಮಾ ಏನಿತ್ತು, ಹೈಡ್ರಾಮಕ್ಕೆ ಒಂದು ಅಧಿಕೃತ ತೆರೆ ಬೀಳುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಇರೋದು. ಅರುಣ್, ದಟ್ ಮೀನ್ಸ್ ಅಂದ್ರೆ ರಾಗಿಣಿ ಅವರು ಈಗ ಈ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಅರ್ಥ ಆಗಿದ್ದಾಗ. ಖಂಡಿತ ಖಂಡಿತ, ಯಾಕಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರಾಗಿಣಿ ಅವರು ರಾಗಿಣಿ ಅವರ ಸ್ನೇಹಿತ ರವಿಶಂಕರ್ ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಅದಾದ ನಂತರ ರಾಗಿಣಿ ಅವರ ಅವರಿಗೆ ಸಂಬಂಧಪಟ್ಟಂತ 4 ಮೊಬೈಲ್ಗಳಿಂತು 4 ಮೊಬೈಲ್ಗಳನ್ನು ಕೂಡ ಏನು ವಶಕ್ಕೆ ತೆಗೆದುಕೊಳ್ಳುವಂಥದ್ದು. ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿತ್ತು ಅದನ್ನ ರಿಟ್ರೀವ್ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ರಿಟ್ರೀವ್ ಅನ್ನ ಮಾಡುತ್ತಾರೆ. ರಿಟ್ರೀವ್ ಮಾಡಿದ ಬಳಿಕ ಒಂದಷ್ಟು ಸಾಕ್ಷ್ಯಗಳು ಟೆಕ್ನಿಕಲ್ ಎವಿಡೆನ್ಸ್ ನಾನು ಈಗಾಗಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ, ಯಾವುದೇ ಒಂದು ಆರೋಪಿಯನ್ನ ಬಂಧಿಸುವ ಸಂದರ್ಭದಲ್ಲಿ ಮತ್ತೊಬ್ಬ ಆರೋಪಿಯ ಹೇಳಿಕೆ ಏನಿತ್ತು ಆ ಹೇಳಿಕೆಯನ್ನ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ, ಒಂದು ಪರಿಗಣಿಸಲೇಬೇಕು, ಆದ್ರೆ ಅದೇ ಫೈನಲೈಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪುಷ್ಟಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳು ಬೇಕಾಗುತ್ತೆ. ಯಾಕಂದ್ರೆ ಇದು NDMA ಕೇಸ್ ಆಗಿರುತ್ತೆ. ಯಾಕಂದ್ರೆ ಉದಾಹರಣೆಗೆ ಒಬ್ಬ ಬಚಾವಾಗ್ಲಿಕ್ಕೆ ಮತ್ತೊಬ್ಬನ ಮೇಲೆ ಪ್ರಕರಣವನ್ನು ಎತ್ತಾಕುವಂತ ಪ್ರಯತ್ನಗಳು ಕೂಡ ಈ ಹಿಂದೆನು ನಡೆದಿದೆ. ಮುಂದಕ್ಕೂ ನಡೆಯುವಂತ ಒಂದು ಒಂದು ಪ್ರೊಸೀಜರ್ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಕಳ್ಳರ ಒಂದು ಪ್ರೊಸೀಜರ್ ಇದು. ಆ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗೋಸ್ಕರ ಸಿಸಿಬಿ ಅಧಿಕಾರಿಗಳು ಕಾಯ್ತಾ ಇರೋದು. ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿತ್ತು ಆ ಟೆಕ್ನಿಕಲ್ ಎವಿಡೆನ್ಸ್ ನ ಮೂಲಕ ಈಗ ರಾಗಿಣಿಯನ್ನ ಬಂಧನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಿಸಿಬಿ ಉನ್ನತ ಅಧಿಕಾರಿಗಳು ಸ್ಪಷ್ಟನ ಪಡಿಸ್ತಾ ಇದಾರೆ. ಬಹುಶಃ ಅವರು ಹೇಳುವಂತದ್ದು ಇನ್ನೂ 1 ಗಂಟೆಗಳ ಕಾಲ ಚರ್ಚೆ ಇದೆ. ಆ ಚರ್ಚೆ ನಂತರ ರಾಗಿಣಿಯನ್ನ ಬಂಧಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಫೈನಲ್ ತೀರ್ಮಾನಕ್ಕೆ ಬರ್ತೀವಿ. ಆದ್ರೆ ಇಲ್ಲಿಗೆ 90% ಆಕೆಯನ್ನ ಅರೆಸ್ಟ್ ಮಾಡೋ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಈಗ ಮಾಹಿತಿಗಳು ಗೊತ್ತಾಗ್ತಾ ಇರೋದು. ಮುರಳಿದಾರಿ ಮೇಲೆ ಮಾಹಿತಿಗೆ ಧನ್ಯವಾದಗಳು.